ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯೇಂದ್ರಜಿ ಅವರು ಹಾಗೂ ಅವರ ಜೊತೆ ನಮ್ಮ ಬೀದರನ ಲೋಕಸಭಾ ಅಭ್ಯರ್ಥಿಯಾದಂಥ ಭಗವಂತ ಕುಬಾಜಿ ಅವರು ಸಾಲು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸುಮಾರು 70 ವರ್ಷಗಳ ತನಕ ಸ್ವಾತಂತ್ರ್ಯವನ್ನ ಸಿಕ್ಕಿ ಇಲ್ಲಿ ತನಕ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರದೇ ಇದ್ದಂತ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡಿಸಿ ಮನೆ ಮನೆಗೆ ಬೆಳಕಾದವರು ನರೇಂದ್ರ ಮೋದಿಜಿ ಅವರು. ಈಗ ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಂದ ಸ್ವಾಗತವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು, ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ತಾಯಿ ಭಾರತಿಯನ್ನ ಕಂಡಂತ ಧೀಮಂತ ನಾಯಕರು, ಒಲೆಯನ್ನು ಊದಿ ಊದಿ ಹೊಗೆಯಲ್ಲಿ ಮಬ್ಬಾದ ಕಣ್ಣುಗಳಿಗೆ ಉಜ್ವಲ ಯೋಜನೆಯನ್ನ ತಂದಂತ ನಮ್ಮ ನೆಚ್ಚಿನ ನಾಯಕರು, ಹೆಣ್ಣು ಮಕ್ಕಳ ಸ್ಥಾನಮಾನ ಮತ್ತು ಆರೋಗ್ಯ ಮತ್ತು ರಕ್ಷಣೆ ನಿಟ್ಟಿನಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮೂಲಕ ಮನೆ ಮನೆಗೆ ಶೌಚಾಲಯವನ್ನ ನಿರ್ಮಿಸಿದವರು ಹಾಗೂ ಮಹಿಳಾ ಸಶಕ್ತೀಕರಣಕ್ಕಾಗಿ, ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಮಹಿಳೆಯರ ಒಂದು ಉಜ್ವಲ ಭವಿಷ್ಯಕ್ಕಾಗಿ 33 ಪ್ರಸಿದ್ಧ ಮೀಸಲಾತಿಯನ್ನು ತಂದಂತ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ನಮ್ಮೆಲ್ಲರ ವತಿಯಿಂದ ಇನ್ನೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ.